ಸರಿಯಾಗಿ ಇಲ್ಲ ಅಂದಾಗ ಅಪಘಾತಗಳು ಆಗೋದು ಸಹಜನೇ. ಆದ್ರೆ ಇಲ್ಲೊಂದು ಕಡೆಗೆ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಅಲ್ಲಲ್ಲಿ ಗುಂಡಿಗಳ ವಾತಾವರಣ ಅಂದ್ರೆ ಗುಂಡಿಗಳು ಸಾಕಷ್ಟು ಇದಾವೆ, ಇದರಿಂದಾಗಿ ಅಪಘಾತಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಅನ್ನುವಂಥದ್ದು ಪಿಡಬ್ಲ್ಯೂಡಿ ಇಲಾಖೆಯ ಮೇಲೆ ಇಲ್ಲಿ ಆರೋಪ ಕೇಳಿ ಬಂದಿದೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಗ್ರಾಮೀಣ ಭಾಗದ ಮುಖ್ಯ ರಸ್ತೆಗಳು ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಪ್ರತಿನಿತ್ಯ ರಸ್ತೆಗಳಲ್ಲಿ ಅಪಘಾತ ಆಗುವಂತಹ ಸಾಧ್ಯತೆಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇದು. ಕಾಮಗಾರಿಗಳನ್ನ ಮುಗಿಸಿ ನಿರ್ವಹಣೆ ಮಾಡದೆ ಕಾಣೆಯಾದಂತಹ ಪಿಡಬ್ಲ್ಯೂಡಿ ಗುತ್ತಿಗೆದಾರರು ಕಳಪೆ ಕಾಮಗಾರಿಯಿಂದ ಸೇತುವೆ ಬಳಿ ಗುಂಡಿಗಳು ಬಿದ್ದು ರಸ್ತೆಗಳಲ್ಲಿ ಅಪಘಾತ ಸಂಭವಿಸ್ತಾ ಇದ್ದಾವೆ. ಇದು ಕೋಟಗೆರೆಯಿಂದ ಹೊಳವನಹಳ್ಳಿ ಮಾರ್ಗದ ಗೌರಿಬಿದನೂರು ಸಂಪರ್ಕದ ರಸ್ತೆ, ಪಿಡಬ್ಲ್ಯೂಡಿ ಮುಖ್ಯ ರಸ್ತೆ ಅಂತ ಹೇಳಲಾಗ್ತಾ ಇದೆ. ಹೊಳವನಹಳ್ಳಿಯ ನಾಗರಕೆರೆ ಹಿಂಭಾಗದ ಪಿಡಬ್ಲ್ಯೂಡಿ ಮುಖ್ಯ ರಸ್ತೆಯಲ್ಲಿ ಗುಂಡಿಮಯ ಎದ್ದು ಕಾಣ್ತಾ ಇದೆ. ಬೈರೇನಹಳ್ಳಿಯಿಂದ ಬಿಡಿಪುರ ಸಂಪರ್ಕದ ನೂತನ ಮುಖ್ಯ ರಸ್ತೆಯಲ್ಲಿ ಅಪಘಾತಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದಾವೆ. ತುಮಕೂರು ಮತ್ತು ಬೆಂಗಳೂರಿನಿಂದ ಹೊರ ರಾಜ್ಯಕ್ಕೆ ಪ್ರತಿನಿತ್ಯ ಸಾವಿರಕ್ಕೂ ಅಧಿಕ ವಾಹನಗಳು ಸಂಚರಿಸುವಂತಹ ಪಿಡಬ್ಲ್ಯೂಡಿ ಮುಖ್ಯ ರಸ್ತೆ ಇದು. ಸೇತುವೆಗಳ ಬಳಿ ಬಿದ್ದಿರುವಂತಹ ಗುಂಡಿಗಳಿಗೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಮುಕ್ತಿ ಯಾವಾಗ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಪಿಡಬ್ಲ್ಯೂಡಿ ಇಲಾಖೆಯವರ ನಿರ್ಲಕ್ಷ್ಯ ಕಾಣ್ತಾ ಇದೆ. ಯಾಕೆ ಪ್ರತಿನಿತ್ಯ ಇಷ್ಟೊಂದು ಅಪಘಾತಗಳು ಆಗ್ತವೆ? ಈಗೇನೋ ಮಳೆ ಬರ್ತಾ ಇದೆ, ಅಲ್ಲಲ್ಲಿ ಗುಂಡಿಗಳು ಬಿದ್ದಿರ್ತವೆ, ಅದರಲ್ಲಿ ನೀರು ತುಂಬಿಕೊಂಡ್ರೆ ಹೇಗ್ ಗೊತ್ತಾಗುತ್ತೆ? ಶಾಲಾ ವಾಹನಗಳು ಓಡಾಡ್ತಿರ್ತವೆ, ಬಸ್ಗಳು, ಹಾಗೆ ಟೂ ವೀಲರ್ಗಳು, ಕಾರ್ಗಳು, ಸಾಕಷ್ಟು ವಾಹನಗಳು ಇಲ್ಲಿ ಓಡಾಡುವಂತಹ ಮುಖ್ಯ ರಸ್ತೆ ಇದು. ಇಲ್ಲಿ ಗುಂಡಿಗಳು ಹೀಗೆ ಸಿಕ್ಕಾಪಟ್ಟೆ ಗುಂಡಿಗಳು ಎದ್ದು ಕಾಣಿಸಿದ್ರೆ ಅಪಘಾತಗಳು ಆಗೋದು ಸಹಜನೇ. ಕೆಲವು ಬಾರಿ ನಾವು ಇಲ್ಲಿ ಪಿಡಬ್ಲ್ಯೂಡಿ ಇಲಾಖೆಗೆ ಈ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ, ಆದರೆ ಇಲ್ಲಿವರೆಗೂ ಕೂಡ ಅವರು ಸುಮ್ಮನಿದ್ದಾರೆ. ಯಾಕೆ ಸುಮ್ಮನಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ದೃಶ್ಯದಲ್ಲಿ ನೋಡಿ. ಇದು ಹೊಳವನಹಳ್ಳಿಯ ನಾಗರಿಕರ ಹಿಂಭಾಗದ ಪಿಡಬ್ಲ್ಯೂಡಿ ಮುಖ್ಯ ರಸ್ತೆಯಲ್ಲಿ ಕಾಣ್ತಾ ಇರುವಂತಹ ಗುಂಡಿಗಳು ನೋಡ್ರಿ. ಅಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಅಲ್ಲಿ ಇದ್ದಾವೆ. ಈಗೇನೋ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಇಲ್ಲಾಂದ್ರೆ ಯಾರೋ ವಯಸ್ಕರರು ಟೂ ವೀಲರ್ ಅಲ್ಲಿ ಹೋಗ್ತಾ ಇರುವಂತಹ ವೇಳೆಯಲ್ಲಿ ಏನೋ ಕತ್ಲಾಗಿರುತ್ತೆ ರಾತ್ರಿ ಸಮಯದಲ್ಲಿ ಹೋಗುವಾಗ. ಎಲ್ಲಿ ಗುಂಡಿಗಳಿದ್ದಾವೆ, ಎಲ್ಲಿ ರಸ್ತೆ ಇದೆ, ಪ್ರತಿಯೊಂದು ಯಾವುದು ಏನೂ ಕಾಣಲ್ಲ. ಇಲ್ಲಿ ಏನೋ ಮಳೆ ಬಂದ ಸಂದರ್ಭದಲ್ಲಿ ಬಿದ್ರು ಏನೋ ಅಪಘಾತ ಆಯಿತು ಅಂದ್ರೆ ಎದುರುಗಡೆ ಬರುವಂತಹ ವೆಹಿಕಲ್ಗಳು ಕಾಣಿಸಲ್ಲ ಗುಂಡಿಗಳಿರೋದ್ರಿಂದ. ಅಲ್ಲಿ ಹಂಪ್ಸ್ ಕೂಡ ಇಲ್ಲ, ಏನೂ ಇಲ್ಲ. ಇದರಿಂದ ಸಹಜವಾಗಿ ಇಲ್ಲಿ ಅಪಘಾತಗಳು ಹಾಗೆ ಆಗ್ತವೆ ಅನ್ನುವಂಥದ್ದು. ಅಲ್ಲಿರುವಂತಹ ಜನರು ಕೂಡ ಅದನ್ನೇ ಹೇಳ್ತಾ ಇರೋದು, ತುಂಬಾ ದಿನದಿಂದ ಈ ಮುಖ್ಯ ರಸ್ತೆ ಇದು, ಪಿಡಬ್ಲ್ಯೂಡಿ ಮುಖ್ಯ ರಸ್ತೆ ಇದು, ಸರಿಯಾಗಿ ರಸ್ತೆಯ ವ್ಯವಸ್ಥೆ ಮಾಡಿಲ್ಲ, ಮಳೆ ಮೇಲೆ ಮಳೆ ಆಗ್ತಾನೆ ಇದೆ, ರೈತರು ಓಡಾಡ್ತಾ ಇರ್ತಾರೆ, ಕೆಲಸಗಳಿಗೆ ಮಕ್ಕಳು ಹೋಗ್ತಾ ಇರ್ತಾರೆ, ಶಾಲೆಗಳು ಹೋಗ್ತಿರ್ತಾರೆ, ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ಮುಖ್ಯ ರಸ್ತೆ ಇದು. ಇಲ್ಲಿ ಗುಂಡಿಮಯ ಆದ್ರೆ ಹೇಗೆ ನಾವಿಲ್ಲಿ ಓಡಾಡಬೇಕು ಅನ್ನುವಂಥದ್ದು ಕಿಡಿಕಾರಿದ್ದಾರೆ. ಈ ಕುರಿತು ಅಲ್ಲಿ ಸಾರ್ವಜನಿಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನಾವು ಒಳನಲ್ಲಿ ದಂತ ಕಾಲಲ್ಲಿ ಇಲ್ಲಿ ಓಡಾಡಕ್ಕಾಗ್ತಾ ಇಲ್ಲ, ರಾತ್ರಿ ಹೊತ್ತಂತೂ ಬರೋಕೆ ಆಗಲ್ಲ.
ಹುಡುಗರು ಶಾಲೆ ಮಕ್ಕಳು ಹೋಗೋಕ್ಕೆ ಆಗ್ತಾ ಇಲ್ಲ ಇಲ್ಲಿಂದ. ಹೆಂಗ್ ಬರ್ಬೇಕು ಇಲ್ಲಿಂದ ನೋಡ್ರಿ, ಹಿಂಗೈತೆ ಒಂದು ಹತ್ತು ಜನ ಬಿದ್ದೋಗವ್ರು ಇಲ್ಲಿಂದ, ರಾತ್ರಿ ಹೊತ್ತು ಬರೋಕೆ ಆಗ್ತಾ ಇಲ್ಲ. ಇದ್ರಲ್ಲಿ ಗಾಡಿನಲ್ಲಿ ಬಿದ್ದೋಗವ್ರೆ, ನಾವು ರಾತ್ರಿ ಹೊತ್ತಿಗೆ ಬರೋಕೆ ಆಗಲ್ಲ. ಮತ್ತು ಮನೆಗೆ ಒಂದು ಯಾರೋ ಒಂದು ಅಜ್ಜಿ ಬಿದ್ದೋಗೈತೆ ಇಲ್ಲಿ, ಈಗ ಬರ್ತಾ ಇತ್ತು ಅಜ್ಜಿ ಬಿದ್ದೋಗೈತೆ. ಏನ್ ಮಾಡ್ತೀರಾ? ಬಸ್ ಎಲ್ಲ ಸಿಕ್ಕಾಕೊಂಡಿದ್ದಂತೆ? ಬಸ್ ಎಲ್ಲ ಮನೆ ಎಲ್ಲ ಬಸ್ ಸಿಕ್ಕಾಕೊಂಡಿತ್ತು. ಟೆಂಪೋ ಸಿಕ್ಕಾಕೊಂಡಿತ್ತು ಶನಿವಾರ ದಿವಸ ನಿನ್ನೆ. ಇದು ಟೆಂಪೋದ ಇದು ಬರ್ತಿತ್ತಲ್ಲ ಸಂತೆಗೆ ಹೋಗೋವಾಗ ಆಟೋ ಎಲ್ಲ ಸಿಕ್ಕಾಕೊಂಡಿತ್ತು. ಎಷ್ಟು ಆಳ ಇದೆ ಅಮ್ಮ ಗುಂಡಿ? ಅದು ಗುಂಡಿ ಎಷ್ಟು ದಿವಸದಿಂದ ಇದೆ? ಆವಾಗ್ಲೇ ಎಷ್ಟು ಆಗ್ಲೇ ಒಂದ್ ಆರು ತಿಂಗಳಿಂದ ಈ ತರನೇ ಆಯ್ತದು. ಯಾರು ಬರ್ತಾ ಇಲ್ಲ, ಯಾರು ಬಂದಿಲ್ಲ, ನೋಡು ಇಲ್ಲ. ಎಲ್ಲಿ ಬರ್ತದೆ ಇದು? ರಸ್ತೆ ಎಲ್ಲ ಬರುತ್ತೆ ಇದು? ಹೊರನಲ್ಲಿ ಪಡ್ಕಿರೋ ತಾಲೂಕು ಬರಿಬಿದ್ದು. ನಿಮ್ಮ ಹೆಸರಕ್ಕ? ಜನಗಳು ಇಲ್ಲಿ ರಸ್ತೆ ತುಂಬಾ ಹಾಳಾಗಿದೆ, ಜನಗಳು ತುಂಬಾ ಒದ್ದಾಡ್ತಾ ಇದಾರೆ. ರಸ್ತೆ ನೀವು ನೋಡ್ತಾ ಇದೀರಲ್ಲ, ತುಂಬಾ ಗುಂಡಿಗಳು ಹೆಂಗಿದಿವೆ, ಯಾವ ಕಡೆ ಜನ ಹೆಂಗ್ ಬಂದು ದಿನ ಎರಡು ಮೂರು ಜನ ಬಿದ್ದೋಗ್ತಾ ಇದ್ದಾರೆ. ಇಲ್ಲೆಲ್ಲ ಓಡಾಡೋಕ್ಕೆ ಬಸ್ಸು ಬೇರೆ ಗಾಡಿಗಳು ಬಂದರೂ ತುಂಬ ಆಕ್ಸಿಡೆಂಟ್ಗಳಾಗಿದೆ. ಜನಗಳೆಲ್ಲೂ ತುಂಬ ತೊಂದರೆಯಲ್ಲಿ ಓಡಾಡ್ತಾರೆ, ಯಾವ ಕಡೆಯಿಂದ ಯಾವ ಕಡೆ ಬಂದರೂ ಆಗ್ತಾಯಿಲ್ಲ. ಇದು ಬಿಟ್ಟು ಅಕ್ಕಿರಾಮ್ಪುರ, ಬಿಡಿಪುರ ಎಲ್ಲ ಕಡೆಯೂ ತುಮಕೂರು ಗೌರಿಬಿದನೂರು ರೋಡಲ್ಲಿ ಕೊರಟಗೆರೆಯಿಂದ ಹಿಂಗಿದೆ, ಕೊಳಮಳ್ಳಿಯಿಂದ ಶುರುವಾಗಿರೋ ರೋಡು ಇದು. ತುಂಬಾ ತೊಂದರೆ ಇದೆ, ಸಾರ್ವಜನಿಕರಿಗೆ ವಾಹನ ಚಾಲನೆ ಮಾಡೋಕ್ಕೆ ಒಳ್ಳೆ ದಾರಿ ಮಾಡಿಕೊಡಿ. ಅಪಘಾತ ಆಗಿದೆ ಆಗಲೇ? ಅಪಘಾತಗಳಾಗಿದೆ, ತುಂಬ ಆಗಿದೆ. ಅದನ್ನ ಸರಿ ಮಾಡಿಕೊಡಿ, ತಿರಬಿಡಿ. ಏನಿದ್ದೀರಾ, ಬಂದು ಸ್ಥಳನ ಮಂಜೂರು ಮಾಡಿ ನೋಡಿ ಏನಾಗಿದೆ ಏನು ಬಿಟ್ಟಿದೆ. ದಯವಿಟ್ಟು ಬಂದು ಜನಗಳಿಗೆ ಸಹಾಯ ಮಾಡಿ. ಇಂಥವ್ರಿಗೆ ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ಈ ಕಲ್ಲೆಲ್ಲ ಯಾರು ಹೊಡೆದಿರೋದು? ಕಲ್ಲೆಲ್ಲ ಇಲ್ಲ, ಜನಗಳ ಹಾಕಿರೋದು ರಸ್ತೆಯಲ್ಲಿ. ಓಡಾಡೋಕ್ಕೋಸ್ಕರ ಈ ಕಲ್ಲುಗಳು ಹಾಕಿ ಮಣ್ಣು ಹೊಡ್ಕೊಂಡು ಓಡಾಡಿದ್ದಾರೆ. ಶನಿವಾರ ಇವಾಗಲೂ ಸರಿ ಇಲ್ಲ ರಸ್ತೆ, ಯಾವುದೇ ಕಾರಣಕ್ಕೂ ಯಾವ್ದು ಸರಿ ಇಲ್ಲ. ಇಲ್ಲಿ ನೋಡಿ, ನೋಡ್ತಾ ಇದ್ರಲ್ಲ, ಸುತ್ತ ಒಂದೂರು ಅಡಿ ಎರಡು ಅಡಿ ಗುಂಡಿ ಬಿದ್ದಿದೆ. ಯಾರು ಬಂದು ಯಾರು ನೋಡೋರಿಲ್ಲ. ಯಾರು ದಯವಿಟ್ಟು ಎಷ್ಟು ಅಂತ ಗೊತ್ತಾಗಲ್ಲ, ಅದು ಗೊತ್ತಾಗಲ್ಲ. ನೀರಿರುತ್ತಲ್ಲ ಸರ್, ಗೊತ್ತಾಗಲ್ಲ. ಬರ್ತಾರೆ ರಾತ್ರಿ, ರಾತ್ರಿ ಬರ್ತಾರೆ. ಯಾರು ಒಂಚೂರು ಹೆಚ್ಚು ಕಡಿಮೆ ಯಾರು ಗೊತ್ತಿಲ್ಲ ಬಂದು ಬೀಳ್ತಾರೆ. ಅವ್ರು ಯಾರು ನೋಡ್ತಾರೆ, ಯಾರು ಬಿಡ್ತಾರೆ, ಜನಗಳಿಗೆ ತುಂಬಾ ತೊಂದರೆ ಆಗ್ತದೆ. ಇದನ್ನ ದಯವಿಟ್ಟು ಬೇಗ ಎಚ್ಚೆತ್ಕೊಳ್ಳಿ, ದಾರಿನ ಸರಿ ಮಾಡ್ಕೊಳ್ಳಿ. ನಿಮ್ಮ ಹೆಸರು? ರಾಜು ಅಂತ ಹೇಳಿ. ಯಾವರು? ಸೋಪುರ. ಎಸ್ ಅಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ರು, ಹೊಳವನಹಳ್ಳಿಯ ಮುಖ್ಯ ರಸ್ತೆ ಇದು. ತುಂಬಾ ಸಲ ಇಲ್ಲಿ ಅಪಘಾತಗಳು ಆಗಿದ್ದಾವೆ. ವಯಸ್ಕರರು ಎಷ್ಟೋ ಜನ ಬಿದ್ದೋಗಿದ್ದಾರೆ. ಇಲ್ಲಿ ಗುಂಡಿಗಳು ಕಾಣಿಸ್ಲೇ ಇಲ್ಲ, ನೀರು ತುಂಬಿಕೊಂಡಿರುತ್ತೆ. ಹೋಗುವ ಸಂದರ್ಭದಲ್ಲಿ ಇಂತಹ ಅಪಘಾತಗಳು ಆಗಿರುತ್ತೆ. ಆದಷ್ಟು ಬೇಗ ಈ ಸ್ಥಳವನ್ನ ಮಂಜೂರು ಮಾಡಬೇಕು. ರಸ್ತೆ ಸರಿಪಡಿಸಿದ್ರೆ ಅಪಘಾತಗಳು ಆಗೋದನ್ನ ಇಲ್ಲಿ ತಡೆಯೋಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗರ್ಭಿಣಿಯರು ಕೂಡ ಓಡಾಡ್ತಾ ಇರ್ತಾರೆ ಈ ರಸ್ತೆಯಲ್ಲಿ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ತೊಂದರೆ ಆಯ್ತು ಅಂತಂದ್ರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಅನ್ನುವಂಥದ್ದು ಅಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರೋದು. PWD ಇಲಾಖೆಯ ಅಧಿಕಾರಿಗಳಿಗೆ ಇಂತಹ ನಿರ್ಲಕ್ಷ್ಯ ಬೇಡ. ಈಗ ಮಳೆ ಆಗ್ತಾ ಇದೆ ಅಂತಂದ್ರೆ ಸರಿಯಾಗಿ ರಸ್ತೆಯ ವ್ಯವಸ್ಥೆ ಇರಬೇಕು. ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತಂದ್ಮೇಲೆ ಹೇಗೆ ಓಡಾಡಬೇಕು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ PWD ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿಯನ್ನು ನೀಡಿ ರಸ್ತೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಇಲ್ವನ್ನೋದು ಕೂಡ ಕಾದು ನೋಡಬೇಕಿದೆ. SE ಕುರಿತು ಡೀಟೇಲ್ಸ್ ಅನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈಗ ಸತತವಾಗಿ ಮಳೆ ಆಗ್ತಾ ಇದೆ, ಈ ಮಳೆ ಆದ ಕಾರಣಕ್ಕಾಗಿ ಇಲ್ಲಿ ಹೆಚ್ಚಾಗಿ ಗುಂಡಿಗಳು ಕಾಣಿಸ್ತಾ ಇದ್ದಾವ ಅಥವಾ ಮೊದಲಿಂದ ಕೂಡ ಈ ರಸ್ತೆ ಇದೇ ಪಾಡಾಗಿದೆಯಾ? ಸ್ಮಿತಾ, ಇದು ಮಳೆಗಾಲದಲ್ಲಿ ಮಾತ್ರವಲ್ಲ, ಕಳೆದ ಆರು ತಿಂಗಳಿಂದ ಆ ಕೆರೆ ನಗರ ಕೆರೆ ಹಿಂದೆಗಡೆ ಆಗ್ತಂತ ಸಮಸ್ಯೆ ಅದು. ಸುಮಾರು ಒಂದು ಅಲ್ಲೇ ನಗರ ಕೆರೆ ಹಿಂದೆನೆ ಸುಮಾರು ಒಂದು ನಾಲ್ಕಡಿ ಆಳದ ಗುಂಡಿಗಳು ಬಿದ್ದಿದೆ. ಸುಮಾರು ಒಂದು 25-30 ಗುಂಡಿ ಮೇಲೆ ನಲ್ಲ ಒಂದು ತಾವು ಇದೆ. ಅಲ್ಲಿ ಗುಂಡಿ ಬಿದ್ದು ಸುಮಾರೊಂದು ಈಗಾಗಲೇ ಒಂದು 15-20 ಅಪಘಾತ ಆಗಿದೆ. ಗಾಡಿಗಳು ಬಿದ್ದಿದ್ದಾವೆ, ಮತ್ತೆ GST ತರಿಸಿ ಹೆಚ್ಚುವಂತ ಕೆಲಸ ಪಬ್ಲಿಕ್ ಮಾಡಿದ್ದಾರೆ. ಮತ್ತೆ ಸಾರ್ವಜನಿಕರು ಅಲ್ಲಿ ಕಲ್ ತಗೊಬಂದು ಬೇರೆ ಕಲ್ ತಗೊಬಂದು ಮಣ್ಣು ತಗೊಬಂದು ಒಡೆಯ ಅಂತ ಕೆಲಸ ಮಾಡಿದ್ರು ಕೂಡ PWD ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ, ಯಾಕೆ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ, ಮತ್ತೆ ಆ ಕೆಲಸ ಮಾಡಿದಂತ ಗುತ್ತಿಗೆದಾರರು ಎಲ್ಲಿದ್ದಾರೆ, ಕಳಪೆ ಕಾಮಗಾರಿ ಮಾಡ್ಬಿಟ್ಟು ಎಲ್ಲಿ ಕಾಣೆ ಆಗಿದ್ದಾರೆ ಅಂತ ಬಿಟ್ಟು ಪ್ರಶ್ನೆಗಳು ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಸ್ಮಿತಾ. ಅಲ್ಲ, ಅವರು ಯಾಕೆ ಈ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ, ಇಲ್ಲಿ ಅಪಘಾತಗಳು ಆಗ್ತಾ ಇರೋದು ಗೊತ್ತಿದೆ, ಇಷ್ಟೊಂದು ಗುಂಡಿಗಳು ಕಾಣ್ತಾ ಇದಾವೆ, ಎಲ್ಲಾನು ಸಾಕ್ಷಿ ಇಲ್ಲಿ ಇದೆ, ಆದ್ರೆ ಯಾಕೆ ನಿರ್ಲಕ್ಷ್ಯ ಅಂತ ಏನು ಕಾರಣ ಪ್ರಮುಖವಾದದ್ದು? PWD ಇಲಾಖೆ ಅಧಿಕಾರಿಗಳು ಕಚೇರಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಅವರು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಏನ್ ಸಮಸ್ಯೆ ಇದೆ, ಏನ್ ತೊಂದರೆ ಇದೆ, ಎಲ್ಲಿ ಗುಂಡಿ ಬಿದ್ದಿದೆ, ಮಳೆಗಾಲದಲ್ಲಿ ಏನ್ ಪ್ರಾಬ್ಲಮ್ ಇದೆ, ಏನು ಸಮಸ್ಯೆ ಇದೆ, ಅದು ಸರಿಪಡಿಸೋದು ಹೇಗೆ, ಕೆಲಸ ಮಾಡಿದಂತ ಗುತ್ತಿಗೆದಾರ ಎಲ್ಲಿದ್ದಾರೆ, ಅದನ್ನ ಕಂಡಿನ್ಯೂ ಅಂತ ಕೆಲಸ ನಿಜವೂ ಮಾಡ್ತಾ ಇಲ್ಲ. ಇವರು ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ಅಪಘಾತ ಆಗಿ
ಸುಮಾರು ಜನ ಆಸ್ಪತ್ರೆ ಸೇರ್ತಾ ಇದಾರೆ, ಗಾಯಗಳಾಗಿ ಮನೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದಾರೆ, ಅಷ್ಟಾದ್ರೂ ಕೂಡ ಗಮನಿಸ್ತಾ ಇರೋದು ನಿಜವಾಗ್ಲೂ ದುರ್ದೈವ ಸಂಗತಿ ಅನಿಸ್ಬಿಡ್ತಾ ಇದು. ಎಸ್ ಓಕೆ ಮೂರ್ತಿ, ಈಗ ನಮ್ಮ ಚಾನೆಲ್ ಅಲ್ಲಿ ಹೋಗ್ತಾ ಇರುವಂತಹ ಸುದ್ದಿ ಏನಿದೆ, ಪಿಡಬ್ಲ್ಯೂಡಿ ಇಲಾಖೆಗೆ ಇದು ತಲುಪಿಸುವಂತಹ ಪ್ರಯತ್ನ ಆಗಬಹುದಾ? ಖಂಡಿತ ಖಂಡಿತ ಸ್ಮಿತ, ಈಗಾಗಲೇ ಪಿಡಬ್ಲ್ಯೂಡಿ ಇಲಾಖೆ ಗಮನಿತನ್ನು ತಂದಿದ್ದೀನಿ, ಇನ್ನ ಸಮಸ್ಯೆ ಇದೆ, ತುಂಬಾ ಸಮಸ್ಯೆ ಇದೆ ಅಂತ. ಅವ್ರಿಗೆ ತಕ್ಷಣ ನೀವು ಹೋಗ್ತೀವಿ ಅಂತ ಹೋಗ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರೆ ನೋಡ್ಬೇಕು ಸ್ಮಿತ. ಈಗ ನಮ್ಮನ್ನ ಸುದ್ದಿ ಬಿತ್ತರಾದ್ರೂ ಕೂಡ ಅಲ್ಲಿ ಆ ಸಮಸ್ಯೆನ ಸರಿಪಡಿಸ್ಬೇಕು, ಮತ್ತೆ ತಾತ್ಕಾಲಿಕವಾಗಿ ಸಮಸ್ಯೆ ಸರಿಗಳದು ಅದು ಶಾಶ್ವತವಾಗಿ ಆ ಸಮಸ್ಯೆಗೆ ಮುಕ್ತಿ ಕೊಡಬೇಕು. ಇದು ಅಲ್ದೇನೆ ಮತ್ತೆ ಬೈರೂರಿಂದ ಬಿಡುಪುರ ಮಾರ್ಗವಾಗಿ ಹೊಸ್ತಾಗಿ ರಸ್ತೆ ಮಾಡಿದರೆ ಕಳಪೆ ಕಾಮಗಾರಿ ಮಾಡಿದರೆ, ಕಳಪೆ ಕಾಮಗಾರಿ ಮಾಡ್ಬಿಟ್ಟು ಸೇತುವೆ ಅಲ್ಲಲ್ಲಿ ಗುಂಡಿನೂ ಇದೆ ಸುಮಾರು ಅಪ್ಕತ್ತೆ, ಅಂದ್ರೆ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ವಾಹನ ಬರೋವಾಗ ರಾತ್ರಿ ಹೊತ್ತು ಅದು ಕಾಣೋದಿಲ್ಲ. ಏಕಾಏಕಿ ಗುಂಡಿ ಮುಕ್ತಿ ಅಪಘಾತಗಳು ಸುಮಾರು ಅಪಘಾತ ಆಗಿ ಮತ್ತೆ ಅದನ್ನು ಎತ್ಕೊಳ್ಳುವಂತ ಕೆಲಸಗಳು ಆಗ್ತಿದೆ. ಇದನ್ನು ಕೂಡ ಸರಿಪಡಿಸುವಂತ ಕೆಲಸ ಪಿಡಬ್ಲ್ಯೂ ಅಧಿಕಾರಿಗಳು ಮಾಡಬೇಕಾಗಿದೆ. ಎಸ್ ಓಕೆ ಮೂರ್ತಿ, ಈ ಸ್ಟೋರಿಯನ್ನ ಫಾಲೋ ಅಪ್ ಮಾಡಿ. ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ಎಸ್, ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಮಾತ್ರ ತಮ್ಮ ಕಚೇರಿಗೆ ಬರ್ತಾರೆ, ಅವ್ರದ್ದೇನ್ ಕೆಲಸ ಇದೆ ಅದನ್ನ ಮಾಡ್ಕೊಳ್ತಾರೆ, ಹೋಗ್ತಾರೆ ಅಷ್ಟೇ. ಸಾರ್ವಜನಿಕರ ಸಮಸ್ಯೆಗೆ ಇವರು ಸ್ಪಂದಿಸ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ಇನ್ನ ಸರಿಯಾದ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಇಷ್ಟೊಂದು ಸಮಸ್ಯೆಗಳು ಇಲ್ಲಿ ಎದ್ದು ಕಾಣ್ತಾ ಇದಾವೆ ಅಂತಂದ್ರೆ, ಇನ್ನಾದ್ರೂ ಕೂಡ ಈಗ ನಮ್ಮ ಟಿವಿಯಲ್ಲಿ ಹೋಗ್ತಾ ಇರುವಂತಹ ಏನ್ ಸುದ್ದಿ ಇದೆ, ಇದು ಇಲಾಖೆಗೆ ತಲುಪಿಸುವಂತಹ ಪ್ರಯತ್ನ ಕೂಡ ಆಗುತ್ತೆ. ಜೊತೆಗೆ ಈ ರಸ್ತೆ ಸರಿಪಡಿಸಲಿಕ್ಕೆ ಮುಂದಾಗ್ತಾರ ಇಲ್ವಾ ಪಿಡಬ್ಲ್ಯೂಡಿ ಇಲಾಖೆ? ಇಷ್ಟಾದ್ರೂ ಕೂಡ ಅಪಘಾತಗಳು ಕಣ್ಣಿಗೆ ಕಾಣಿಸ್ತಾ ಇದಾವೆ, ಅಲ್ಲಿ ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರು ಅಲ್ಲಿ ಏನ್ ಸಮಸ್ಯೆ ಇದೆ ಎಲ್ಲವೂ ಕೂಡ ಈಗ ಹೇಳಿದ್ದಾರೆ. ಇನ್ನ ಅಧಿಕಾರಿಗಳ ಮೇಲೆ ನಿಂತಿದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇನ್ನ ಮಳೆ ಆದ್ರೂ ಅಷ್ಟೇ, ಮಳೆ ಇಲ್ಲ ಅಂದ್ರೂ ಅಷ್ಟೇ, ರಸ್ತೆ ಸರಿಪಡಿಸುವಂತಹ ಕಾರ್ಯಕ್ಕೆ ಮುಂದಾಗ್ತಾರ ಇಲ್ವಾ ಅನ್ನೋದು ಕೂಡ ಕಾದು ನೋಡ್ಬೇಕಿದೆ.